ಹಕ್ಕುಪತ್ರ ವಿತರಣೆಗೆ ಬಿಜೆಪಿ ಅಡ್ಡಗಾಲು ದಾಸರಹಳ್ಳಿ ಶಾಸಕ ಆರ್ ಮಂಜುನಾಥ್ ಆರೋಪ ಬಾಗಲಕುಂಟೆ ವಾರ್ಡ್ ವಿನಾಯಕ ನಗರ ಕರೇಕಲ್ಲು ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಲು ನಿಗದಿಯಾಗಿದ್ದ ಕಾರ್ಯಕ್ರಮ ಏಕಾಏಕಿ ರದ್ದಾಗಿರುವುದನ್ನು ಖಂಡಿಸಿ ಫಲಾನುಭವಿಗಳು ಬಿಬಿಎಂಪಿಯ ವಲಯ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಶಾಸಕ ಆರ್ ಮಂಜುನಾಥ್ ಪ್ರತಿಭಟನಾ ನಿರತ ಫಲಾನುಭವಿಗಳೊಂದಿಗೆ ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಕರೇಕಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಹಿಂದುಳಿದವರ ಹೆಚ್ಚಾಗಿ ಮನೆ ಕಟ್ಟಿಕೊಂಡು 30 ವರ್ಷಗಳಿಂದ ವಾಸವಿದ್ದಾರೆ ಇಲ್ಲಿನ ನಿವಾಸಿಗಳಿಗೆ 231 ಹಕ್ಕುಪತ್ರ ವಿತರಿಸಲು ಕೊಳಚೆ ನಿರ್ಮೂಲನಾ ಮಂಡಳಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ದಿಡಿ ರದ್ದಾಗಿದ್ದರಿಂದ ರೊಚ್ಚಿಗೆದ್ದ ಫಲಾನುಭವಿಗಳು ಸ್ಲಂ ಬೋರ್ಡ್ ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಶಾಸಕ ಆರ್ ಮಂಜುನಾಥ್ ಮಾತನಾಡಿ ಸಾಲ ಸೂಲ ಮಾಡಿ ಫಲಾನುಭವಿಗಳು ಶುಲ್ಕ ಕಟ್ಟಿ ಹಕ್ಕುಪತ್ರಗಳಿಗೆ ಕಾಯುತ್ತಿದ್ದಾರೆ ಸರ್ಕಾರ ವಿತರಿಸದೆ ಬಡವರ ಬದುಕಿಗೆ ಜೊತೆ ಚಲ್ಲಾಟವಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಚುನಾವಣಾ ಸಮಯದಲ್ಲಿ ಬಡವರಿಗೆ ಹಕ್ಕುಪತ್ರ ಕೊಟ್ಟರೆ ನನಗೆ ಸಹಕಾರಿಯಾಗುತ್ತದೆ ಎಂದು ಮಾಜಿ ಶಾಸಕ ಮುನಿರಾಜು ವಿತರಣೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು ದಿನಕ್ಕೆ 50ರಂತೆ ಹಕ್ಕುಪತ್ರ ನೋಂದಣಿ ಮಾಡಲು ಸಬ್ ರಿಜಿಸ್ಟರ್ಗೆ ಮನವಿ ಮಾಡಲಾಗಿತ್ತು ಜೊತೆಗೆ ಪಾಲಿಕೆ ಅಧಿಕಾರಿಗಳಿಗೆ ಖಾತಾ ಮಾಡಿಕೊಡಲು ಸೂಚಿಸಲಾಗಿತ್ತು ಹಕ್ಕುಪತ್ರ ಸಿದ್ಧಗೊಂಡು ವಿತರಣೆಯಾಗದೆ ಬಡವರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಕಿಡಿಕಾರಿದರು ಈ ಸಂಬಂಧ ವಸತಿ ಸಚಿವ ಸೋಮಣ್ಣ ಅವರೊಂದಿಗೆ ಸಮಾಲೋಚನೆ ನಡೆಸಿ ಹಕ್ಕುಪತ್ರ ವಿತರಣೆಗೆ ಪ್ರಯತ್ನಿಸಲಾಗುವುದು ಸಾಧ್ಯವಾಗದಿದ್ದರೆ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಕರೇಕಲ್ಲು ಫಲಾನುಭವಿ ಮನೆ ಕೆಲಸ ಮಾಡುವ ಶಿವಮ್ಮ ಮಾತನಾಡಿ ಹಕ್ಕುಪತ್ರ ಕೊಡಲು ಈಗಾಗಲೇ 3-4 ಬಾರಿ ದಿನಾಂಕ ನಿಗದಿ ಮಾಡಿಕೊಟ್ಟಿಲ್ಲ ನೋಂದಣಿ ಶುಲ್ಕ ಕಟ್ಟಿಸಿಕೊಂಡಿದ್ದಾರೆ ಹಕ್ಕುಪತ್ರಗಳನ್ನು ಸಿದ್ಧಪಡಿಸಿ ಇಂದು ಭರವಸೆ ನೀಡಿದ ಅಧಿಕಾರಿಗಳು ಕಾಣುತ್ತಿಲ್ಲ ಹಕ್ಕುಪತ್ರ ವಿತರಿಸದಿದ್ದರೆ ಇಡೀ ಕರೇಕಲ್ಲು ನಿವಾಸಿಗಳು ವಿಷ ಕುಡಿಯುತ್ತಿವೆ ನಾನೇ ಮೊದಲಿಗೆ ವಿಷ ತೆಗೆದುಕೊಳ್ಳುತ್ತೇನೆ ಸಮಸ್ಯೆ ಪರಿಹಾರಕ್ಕೆ ವಸತಿ ಸಚಿವರು ಮುಂದಾಗಬೇಕೆಂದು ಆಗ್ರಹಿಸಿದರು